ಸ್ನೇಹಿತರೆ ಗೈಡ್ಲೈನ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗ್ತವೆ. ಈ ಬೆಲೆ ಏರಿಕೆಯ ಬಗ್ಗೆ ತಿಳಿಯುವ ಮುನ್ನ ನಮ್ಮ ಗೈಡ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಷ್ಟು ದಿನ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ನಾವು ದಿನನಿತ್ಯ ಬಳಸುವ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇತರ ಈ ಬೆಲೆ ಏರಿಕೆಯ ಕಾರಣಗಳನ್ನು ನೋಡ್ತಾ ಹೋದರೆ, ಮೊದಲು GST ಹಾಕೋದ್ರ ಮೂಲಕ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇತ್ತು. ಈಗ ಇಂಧನ ಬೆಲೆ ಏರೋದ್ರ ಮೂಲಕ ಬೆಲೆ ಹೆಚ್ಚಾಗ್ತವೆ. ಭಾರತ 3ನೇ ಅತಿದೊಡ್ಡ ಇಂಧನ ಖರೀದಿ ದೇಶವಾಗಿದೆ. ತನ್ನ ಅತಿ ಹೆಚ್ಚು ಇಂಧನವನ್ನು ಮಧ್ಯಪ್ರಾಚ್ಯ ದೇಶಗಳಿಂದ, ಅಂದರೆ ಇರಾಕ್, UAE, ಸೌದಿ ಅರೇಬಿಯಾ ಮುಂತಾದ ದೇಶಗಳಿಂದ ಅಲ್ಲಿನ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತದೆ. ಕಚ್ಚಾ ತೈಲವನ್ನು ಸಂಸ್ಕರಿಸಿ ಪೆಟ್ರೋಲ್, ಡೀಸೆಲ್ನಂತಹ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುತ್ತದೆ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಮತ್ತು ಒಪೆಕ್ ದೇಶಗಳು ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡಲು ನಿರ್ಧರಿಸಿವೆ. ತೈಲ ಉತ್ಪಾದನೆ ಕಡಿಮೆಯಾದಲ್ಲಿ ಇಂಧನದ ಬೆಲೆಯೂ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಉತ್ಪತ್ತಿ ಕಡಿಮೆಯಾಗಿ ಬೇಡಿಕೆ ಹೆಚ್ಚಾದರೆ ಗಣನೀಯವಾಗಿ ಇಂಧನದ ಬೆಲೆಯೂ ಹೆಚ್ಚಾಗುತ್ತದೆ. ಹೀಗೆ ತೈಲ ಬೆಲೆ ಹೆಚ್ಚಾದಲ್ಲಿ ನಾವು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಯೂ ಹೆಚ್ಚಾಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ಇದು ಇವತ್ತಿನ ಬೆಲೆ ಏರಿಕೆಯ ಬಗೆಗಿನ ಮಾಹಿತಿ. ಡೈಲಿ ಅಪ್ಡೇಟ್ಸ್ಗಾಗಿ ಗೈಡ್ಲೈನ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.